ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮಹಾ ಎಕ್ಸ್ಕ್ಲೂಸಿವ್. ನಾನು ರವಿತಾ ಜೈನ್. ಮಹಾ ಎಕ್ಸ್ಕ್ಲೂಸಿವ್ ಅಲ್ಲಿ ಇವತ್ತು ನಾವು ನಿಮ್ಗೆ ಬೆಚ್ಚಿ ಬೀಳುವ ಸುದ್ದಿಯನ್ನ ತೋರಿಸ್ತಾ ಇದ್ದೇವೆ. ಏನದು ಸುದ್ದಿ? ಬೆಂಗಳೂರಿಗರಿಗೆ ಶಾಕ್ ಆಗುವ ಸುದ್ದಿ ಇದು. ಬಿಬಿಎಂಪಿ ಅಧಿಕಾರಿಗಳು ಗುತ್ತಿಗೆದಾರರು ಬೇದರಿ ಕೂತಿರೋ ಸುದ್ದಿ. ಆ ಸುದ್ದಿ ಏನು ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ಇದೇ ವರ್ಷದ ಇದೇ ತಿಂಗಳು ಅಂದ್ರೆ ಏಪ್ರಿಲ್ 12 ನಡೆದಿದ್ದ ಈ ಒಂದು ಘಟನೆಯನ್ನ ನಾವು ನಿಮ್ಗೆ ತೋರಿಸ್ತೀವಿ. ಒಮ್ಮೆ ನೋಡ್ಕೊಂಡ್ ಬನ್ನಿ. ಜಾಸ್ತಿ ಕಾಂಟ್ರಾಕ್ಟ್ ತಗೊಂಡಿದ್ವಿ, ಅದಕ್ಕಾಗಿ ಎಲ್ಲ ಇದು ಆಗಿತ್ತು. ಜಾಸ್ತಿ ಜಾಸ್ತಿ ದುಡ್ಡು ಬಂದು ಇದೆಲ್ಲ ಆಗುತ್ತೆ. ಕಾಂಟ್ರಾಕ್ಟ್ ತಗೊಂಡಿದ್ವಿ, ಪ್ರೊಡಕ್ಷನ್ ಟೈಮ್ಗೆ ಸರಿಯಾಗಿ ಇದೆ. ಗೊತ್ತಾಯ್ತಾ ನಿಮಗೆ? ನಾನು ಕಂಪ್ಯೂಟರ್ಗೆ ನಿಮಗೆ ಸರಿಯಾಗಿ ನಿಲ್ಬೇಕು. ಸರಿಯಾಗಿ ಮುಂದೆ ಕ್ವೆಶನ್ ಮಾಡಿ, ನೀವೆಲ್ಲರೂ ಫಾಲ್ತು ಆಗಿ ಮುಂದೆ ಸುಮ್ಮನೆ ಕ್ವೆಶನ್ ಮಾಡಿ ಕಲಿಸ್ತೀಯ. ಸರಿಯಾಗಿ ಮುಂದೆ ತೆಗಿ ಆ ಎಲ್ಲಿ ಕಾಂಟ್ರಾಕ್ಟ್ ಮಾಡ್ತಾರೆ ನೋಡಿ, ಯಾರು ಕಾಂಟ್ರಾಕ್ಟ್ ಕೊಡ್ಸಿದ ನೋಡ್ತೀನಿ ಸತಿ. ನಿಮ್ಗೆ ಜಾಸ್ತಿ ಆಗಿದೆ, ನಿಮ್ಗೆ ನೀವು ತೋರ್ಸ್ತಾ ಇದ್ದಾಗ ನಿಮ್ಗೆ ಯಾರು ಭಯ ಬೀತಿಲ್ಲ. ಈಗ ಬಾಲರಾಜ್ ಪರ್ಸನ್ ನಿಮ್ಗೆ ಹೇಳ್ತಾ ಇದ್ದೀನಿ, ಸುಮ್ಮನೆ ಸಿಸಿಬಿಲಿನ ಬರೋದು ಹೋಗೋದನ್ನ ಇದು ನಿಲ್ಲಿಸ್ಬೇಕು. ಇವತ್ತು ಈಗ ತೆಗಿ ಒಂದು ಏನಿದೆ, ಯಾವ ಕಡೆ ಕಾಂಟ್ರಾಕ್ಟ್ ಏನು ಮಾತನ್ನ ಎಲ್ಲಿಂದ ತಗೊಳ್ತಾನೆ, ಯಾರಿಗಾದ್ರು ಚೆಕ್ ಮಾಡಿದ್ರೆ ಅವ್ರು ಕೇಸ್ ಹಾಕೊಂಡು ಮೂಫರ್ಗೆ ಒಳಗಡೆ ಹಾಕಿ. ಅವನಿಗೆ ಜಾಸ್ತಿ ನಿಮಗೆ ನೋಡಿದ್ರಲ್ಲ ಈ ಒಂದು ವಿಡಿಯೋವನ್ನ, ಇದು ಅಲೋಕ್ ಕುಮಾರ್ ಹಾಕಿದಂತಹ ಆವಾಜ್. ಇದು ಚುನಾವಣೆಯ ಹಿನ್ನೆಲೆಯಲ್ಲಿ ರೌಡಿಗಳ ಪರೇಡ್ ನಲ್ಲಿ ಈ ರೀತಿಯಾಗಿ ಆವಾಜ್ ಅನ್ನ ಹಾಕ್ತಾರೆ. ಏಪ್ರಿಲ್ 12 ನಡೆದಿದ್ದಂತಹ ರೌಡಿ ಪರೇಡ್ ನ ದೃಶ್ಯದನ್ನ ನಾವು ನಿಮ್ಗೆ ತೋರಿಸಿದ್ವಿ. ಆವತ್ತು ಯಾವ ರೀತಿಯಾದಂತಹ ಘಟನೆ ನಡೆಯಿತು, ಅಲೋಕ್ ಕುಮಾರ್ ಅವರು ಯಾವ ರೀತಿಯಾಗಿ ಆವತ್ತು ಆವಾಜ್ ಹಾಕಿದ್ರು, ಚುನಾವಣೆಯ ಹಿನ್ನೆಲೆಯಲ್ಲಿ ರೌಡಿಗಳ ಪರೇಡ್ ನಲ್ಲಿ ಏನ್ ನಡೆಯಿತು, ಏಪ್ರಿಲ್ 12 ನಡೆದಿದ್ದಂತಹ ರೌಡಿ ಪರೇಡ್ ನಲ್ಲಿ ಏನಾಯ್ತು ಅನ್ನೋದನ್ನ ನಿಮ್ಗೆ ನಾವು ತೋರಿಸಿದ್ವಿ. ಸಿಸಿಬಿ ಮುಖ್ಯಸ್ಥ ಅಲೋಕ್ ಕುಮಾರ್ ಅವರು ವಾರ್ನಿಂಗ್ ಮಾಡಿದ ರೀತಿಯಾದ ರೌಡಿ ಸೈಲೆಂಟ್ ಸುನಿಲನಿಗೆ ಖಡಕ್ ವಾರ್ನಿಂಗ್ ಅನ್ನ ಮಾಡಿದ್ದಾರೆ. ಅಲೋಕ್ ಕುಮಾರ್ ಗೆ ಎಗುರಾಯಿಸ್ತಾನೆ ಈ ಸೈಲೆಂಟ್ ಸುನಿಲ. ಆ ಕಾರಣವನ್ನ ಇಟ್ಕೊಂಡು ಆ ಸಂದರ್ಭದಲ್ಲಿ ಏನೇನಾಯ್ತು, ಯಾವ ಒಂದು ವಿಚಾರ ಹೊರ ಬಂತು ಅನ್ನೋದನ್ನ ಡೀಟೇಲ್ ಆಗಿ ನಾವು ನಿಮ್ಮ ಮುಂದೆ ಇಡ್ತೀವಿ. ಸುನಿಲ್ ಗುರಿಯಸ ಇದಕ್ಕೂ ಈ ಸ್ಟೋರಿಗೂ ಲಿಂಕ್ ಇದೆಯಾ? ಅಂದು ಅಲೋಕ್ ಕುಮಾರ್ ಎದುರು ಹೇಳಿದ್ದ ಸೈಲೆಂಟ್ ಸುನಿಲ ಒಂದು ವಿಷಯವನ್ನ ಆ ಸಂದರ್ಭದಲ್ಲಿ ಹೇಳ್ತಾನೆ, ಗಾರ್ಬೇಜ್ ಕಾಂಟ್ರಾಕ್ಟ್ ಬಗ್ಗೆ ಕೂಡ ಸೈಲೆಂಟ್ ಸುನಿಲ ಅವತ್ತು ಬಾಯಿ ಬಿಡ್ತಾನೆ. ಆ ಸಂದರ್ಭದಲ್ಲಿ ಸುನಿಲನ ಮಾತು ಕೇಳಿ ಅಲೋಕ್ ಕುಮಾರ್ ಗೆ ಶಾಕ್ ಆಗತ್ತೆ. ಬೆಂಗಳೂರು ಪೊಲೀಸರಿಗೆ ಸಿಕ್ಕಿತ್ತು ಹಾಗಾದ್ರೆ ಆ ರೌಡಿಗಳ ಒಂದು ಆಟದ ವಿಚಾರ. ಆ ಸಂದರ್ಭದಲ್ಲಿ ರೌಡಿಗಳ ಆಟಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕತ್ತೆ. ಆ ಟ್ವಿಸ್ಟ್ ಈಗ ಬಿಬಿಎಂಪಿಯೇ ಬೆಚ್ಚಿ ಬೀಳುವಂತೆ ಮಾಡಿದೆ. ಪೊಲೀಸರೇ ಬೆಚ್ಚಿ ಬೀಳುವಂತೆ ಮಾಡಿದಂತಹ ಆ ಸುದ್ದಿ ಏನು, ಅಂಡರ್ ವರ್ಲ್ಡ್ ಗೂ ಬಿಬಿಎಂಪಿಗೂ ಲಿಂಕ್ ಇದೆಯಾ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಈ ಒಂದು ಸುದ್ದಿಯೇ ಬೆಂಗಳೂರಿಗೆ ದೊಡ್ಡ ಶಾಕಿನ ವಿಚಾರ. ಈ ವಿಚಾರವೇ ಒಂದು ರೀತಿಯಲ್ಲಿ ಎಲ್ಲರೂ ನಡುಗುವಂತೆ ಮಾಡಿರುವ ವಿಚಾರ. ಬಿಬಿಎಂಪಿ ಅಧಿಕಾರಿಗಳೆಲ್ಲರೂ ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಪಾಲಿಕೆ ಗುತ್ತಿಗೆದಾರರಂತೂ ನಿದ್ದೆಯನ್ನೇ ಕೆಡಿಸ್ಕೊಂಡು ಬಿಟ್ಟಿದ್ದಾರೆ ಈ ವಿಚಾರವನ್ನ ಕೇಳಿ. ಹಾಗಾದ್ರೆ ಇವರೆಲ್ಲರೂ ಬಂದ್ರೆ ಏನಪ್ಪ ನಮ್ ಕತೆ ಅಂತ ಭಯಗೊಂಡಿದ್ದಾರೆ. ನಮ್ಮ ಕತೆ ಏನು ಅಂತ ಹೇಳಿ ಒಂದ್ ಕಡೆ ಈಗಾಗ್ಲೇ ಭಯಭೀತರಾಗಿದ್ರೆ, ಪ್ರಾಮಾಣಿಕ ಅಧಿಕಾರಿಗಳಿಗೂ ಇಷ್ಟೊಂದು ಬೆದರಿರ್ಲಿಲ್ಲ. ಇವರೆಲ್ಲರೂ ದಕ್ಷ ಮೇಯರ್ ಆಗಿರ್ಬೋದು, ಕಾರ್ಪೊರೇಟರ್ ಆಗಿರ್ಬೋದು, ಯಾರಿಗೂ ಕೂಡ ಕೇರ್ ಮಾಡಿರ್ಲಿಲ್ಲ ಅಧಿಕಾರಿಗಳು ಗುತ್ತಿಗೆದಾರರಿಗೆ. ಹಾಗಾದ್ರೆ ಈ ವಿಚಾರವನ್ನ ಕೇಳಿ ಇಷ್ಟೊಂದು ಭಯ ಯಾಕೆ ಅನ್ನುವ ಪ್ರಶ್ನೆ. ಈ ಭಯಾನಕ ಭಯದ ಹಿಂದೆ ಯಾರಿದ್ದಾರೆ,
ಯಾರ ಲಿಂಕ್ ಇದೆ ಅಂದ್ರೆ ಅದು ನಟೋರಿಯಸ್ ಲಿಂಕ್. ಪ್ರಾಣ ಭಯದಲ್ಲಿದ್ದಾರೆ ಈಗ ಅಧಿಕಾರಿಗಳು, ಗುತ್ತಿಗೆದಾರರು. ಹಾಗಾದ್ರೆ ಯಾವ ಕಾರಣಕ್ಕೆ ಅಂತಹ ಭಯಾನಕ ಸುದ್ದಿಯನ್ನ ಬಿಚ್ಚಿಡಲಿದೆ ನಿಮ್ಮ ನ್ಯೂಸ್ 18 ಕನ್ನಡ? ಹಾಗಾದ್ರೆ ಪೊಲೀಸ್ ತನಿಖೆಯಿಂದಲೂ ಬೆಚ್ಚಿ ಬೀಳುವ ಸತ್ಯ ಬಹಿರಂಗವಾಗಿದೆ. ಏನದು ಸತ್ಯ, ಏನು ಅಂತಹ ಸುದ್ದಿ, ತೋರಿಸ್ತೀವಿ ನೋಡಿ. ಹಾಗಾದ್ರೆ ಇಡೀ ಬೆಂಗಳೂರೇ ಗುತ್ತಿಗೆದಾರರೇ ಭಯ ಭೀತಿಯಾಗುವಂತಹ, ಭಯಗೊಳ್ಳೋದಕ್ಕೆ ಕಾರಣವಾದಂತಹ ವಿಷಯ ಏನು ಅದನ್ನ ನಿಮ್ಮ ಮುಂದೆ ರಿವೀಲ್ ಮಾಡ್ತಾ ಇದೀವಿ. ಬಿಬಿಎಂಪಿಯ ವಿಚಾರಕ್ಕೂ ಅಂಡರ್ ವರ್ಲ್ಡ್ಗೂ ಅಲ್ಲಿ ಕನೆಕ್ಷನ್ ಇದೆಯಾ ನಾವು ಹೇಳ್ತಾ ಇದೀವಿ ನೋಡಿ. ಎಸ್, ಇದು ಬಿಬಿಎಂಪಿಗೆನೆ ಅಂಡರ್ ವರ್ಲ್ಡ್ ಎಂಟ್ರಿ ಆಗಿರುವಂತಹ ಸುದ್ದಿಯನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದೀವಿ. ನಟೋರಿಯಸ್ ಕ್ರಿಮಿನಲ್ಸ್ ಕೂಡ ಈಗ ಫುಲ್ ಆಕ್ಟಿವ್ ಆಗಿದ್ದಾರೆ. ಎಲ್ಲಿ, ಯಾವ ರೀತಿಯಾಗಿ, ಹೇಗೆ ಎಂಟ್ರಿ ಆಗಿದ್ದಾರೆ ಬಿಬಿಎಂಪಿಗೆ? ಇವರಿಗೂ ಬಿಬಿಎಂಪಿಗೂ ಎತ್ತಣಿಂದ ಎತ್ತಣ ಸಂಬಂಧ ಅಂತ ನೀವು ಕೇಳಬಹುದು. ಎಸ್, ಅಲ್ಲೇ ಇರೋದು ಸಂಬಂಧ. ಬಿಬಿಎಂಪಿಗೆ ಅಂಡರ್ ವರ್ಲ್ಡ್ ಈಗ ಎಂಟ್ರಿ ಆಗಿದೆ. ನಟೋರಿಯಸ್ ಕ್ರಿಮಿನಲ್ಸ್ ಕೂಡ ಈಗ ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ರೌಡಿಗಳ ಎಂಟ್ರಿಗೇನೆ ಬಿಬಿಎಂಪಿ ಬೆಚ್ಚಿ ಬಿದ್ದಿದೆ. ಬಿಬಿಎಂಪಿಗೆ ಸೈಲೆಂಟ್ ಸುನಿಲ, ಒಂಟೆ ರೋಹಿತ್ ಎಂಟ್ರಿ ಆಗಿದೆ. ಪಾತಕ ಲೋಕದ ನಟೋರಿಯಸ್ ಕ್ರಿಮಿನಲ್ಸ್ ಇವರು ಕಸ ಗುತ್ತಿಗೆಗೆ ಕೈ ಹಾಕಿದ್ದಾನೆ ಸೈಲೆಂಟ್ ಸುನಿಲ. ಇದುವೇ ಈಗ ಬಿಬಿಎಂಪಿಯ ಗುತ್ತಿಗೆದಾರರಿಗೆ ಒಂದಷ್ಟು ಆತಂಕಗೊಳ್ಳೋದಕ್ಕೆ ಕಾರಣವಾಗಿರೋದು. ಕಸ ಗುತ್ತಿಗೆಗೆ ಒಂದ್ ಕಡೆ ಸೈಲೆಂಟ್ ಸುನಿಲ ಕೂಡ ಈಗಾಗ್ಲೇ ಕೈ ಹಾಕಿದ್ರೆ, ಮತ್ತೊಂದ್ ಕಡೆ ಒಂಟೆ ರೋಹಿತ್ ಕೂಡ ಈಗಾಗ್ಲೇ ಕೈ ಹಾಕಿದ್ದಾನೆ. ಮೇಜರ್ ಕಾಂಟ್ರಾಕ್ಟ್ ಗಳಲ್ಲಿ ಒಂಟೆ ರೋಹಿತನ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಸೈಲೆಂಟ್ ಆಗಿ ಈಗ ಬಿಬಿಎಂಪಿ ಮಾಫಿಯಾ ಆಳುವ ಖಯಾಲಿ ಶುರುವಾಗ್ಬಿಟ್ಟಿದೆ. ಹವಾ ಮೇಂಟೈನ್ ಮಾಡಿಕೊಂಡೇ ಹಣ ಗಳಿಸುವ ಐಡಿಯಾ ಇವರದ್ದು. ಒಂದ್ ಕಡೆ ಬಿಬಿಎಂಪಿ ಕಸ, ಮತ್ತೊಂದ್ ಕಡೆ ಅಂಡರ್ ವರ್ಲ್ಡ್ ಲಿಂಕ್. ಒಂದ್ ಕಡೆ ಈಗಾಗ್ಲೇ ಸೈಲೆಂಟ್ ಸುನಿಲ, ಮತ್ತೊಂದ್ ಕಡೆ ಒಂಟೆ ರೋಹಿತ್. ಹಾಗಾದ್ರೆ ಬಿಬಿಎಂಪಿ ಅಂಗಳದಲ್ಲಿ ಭಯದ ವಾತಾವರಣ ಯಾಕೆ ಶುರುವಾಗಿದೆ? ಸೈಲೆಂಟ್ ಆಗಿ ಕಸ ಗುತ್ತಿಗೆಗೆ ಕೈ ಹಾಕಿದ್ದಾನೆ ಸೈಲೆಂಟ್ ಸುನಿಲ. ಇದೇ ವಿಚಾರ ಈಗ ಎಲ್ಲರಿಗೂ ಆತಂಕಕ್ಕೆ ಕಾರಣವಾಗಿದ್ದು, ಈ ಮಾಹಿತಿಯನ್ನ ಬೇರೆ ಯಾರು ಬಹಿರಂಗಪಡಿಸಲಿಲ್ಲ. ಸೈಲೆಂಟ್ ಸುನಿಲನೇ ಈ ವಿಚಾರವನ್ನ ಬಹಿರಂಗ ಪಡಿಸಿದ್ದ. ಆತನ ಮಾಹಿತಿಯಿಂದಲೇ ಸಿಕ್ಕಿದೆ ಬಿಗ್ ಲಿಂಕ್. ಸಿಸಿಬಿಗೆ ಸಿಕ್ಕಿದೆ ಬೆಚ್ಚಿ ಬೀಳುವ ಮಾಹಿತಿ. ಸಿಸಿಬಿಗೆ ಸಿಕ್ಕಿರುವ ಆ ಮಾಹಿತಿ ಏನು? ನ್ಯೂಸ್ 18 ಕನ್ನಡದಲ್ಲಿ ನಾವು ನಿಮ್ಗೆ ಕೊಡ್ತಾ ಇದೀವಿ. ಇದು ನ್ಯೂಸ್ 18 ನಲ್ಲಿ ಮಾತ್ರ. ಒಂದ್ ಕಡೆ ಒಂಟೆ ರೋಹಿತನಿಗೆ ಡ್ರೈನೇಜ್ ಗುತ್ತಿಗೆಯನ್ನ ಕೂಡ ನೀಡಲಾಗಿರುವಂತಹ ವಿಚಾರ ಇದು. ಇದೇ ಕಾರಣಕ್ಕೆ ಪಾತಕಿಗಳಿಗೆ ಈಗ ಬಿಬಿಎಂಪಿ ಗುತ್ತಿಗೆ ಸಿಗ್ತಾ ಇದೆ. ಇದು ಗುತ್ತಿಗೆದಾರರಿಗೆ ತಲೆನೋವಾಗಿರೋದು. ಒಂದ್ ಕಡೆ ಒಂಟೆ ರೋಹಿತನಿಗೆ ಡ್ರೈನೇಜ್ ಗುತ್ತಿಗೆ ಸಿಕ್ಕಿದ್ರೆ, ಯಲಹಂಕದಲ್ಲಿ 2.5 ಕೋಟಿ ಮೌಲ್ಯದ ಗುತ್ತಿಗೆಯನ್ನ ಈಗಾಗ್ಲೇ ಗಿಲಿಗಿಲಿ ವೆಂಕಟೇಶ್ ಅನ್ನುವನಿಂದ ಉಪ ಗುತ್ತಿಗೆಯನ್ನ ಕೂಡ ಪಡೆದುಕೊಳ್ಳಲಾಗಿದೆ. ಇದೇ ಈಗ ಸಾಕಷ್ಟು ಆತಂಕಕ್ಕೆ ಕಾರಣ ಆಗಿರೋದು. ಇನ್ನೊಂದ್ ಕಡೆ ಬಿಳೆಕಹಳ್ಳಿಯಲ್ಲಿ ಸೈಲೆಂಟ್ ಸುನಿಲನಿಗೆ ಗುತ್ತಿಗೆ ಕೂಡ ಸಿಕ್ಕಿದೆ. ಗುತ್ತಿಗೆದಾರ ಶಿವಕುಮಾರ್ ಇನ್ನೊಂದ್ ಕಡೆ ಉಪ ಗುತ್ತಿಗೆಯನ್ನ ಪಡ್ಕೊಂಡಿದ್ದಾರೆ. ಗಾರ್ಬೇಜ್ ಕ್ಲಿಯರೆನ್ಸ್ ಗುತ್ತಿಗೆಯನ್ನ ಸೈಲೆಂಟ್ ಸುನಿಲನಿಗೆ ನೀಡಲಾಗಿದೆ. ಈ ಹಿಂದೆ ಸ್ವಿಫ್ಟ್ ವೇಣು ಅನ್ನುವನಿಗೆ ಗಾರ್ಬೇಜ್ ಗುತ್ತಿಗೆಯನ್ನ ನೀಡಲಾಗಿತ್ತು. ಯಾವಾಗ ಈತ ರೌಡಿ ಅಂತ ಗೊತ್ತಾಯ್ತು, ಆ ವಿಚಾರ ಗೊತ್ತಾದ್ಮೇಲೆ ಕ್ಯಾನ್ಸಲ್ ಆಗಿತ್ತು ಆ ಒಂದು ಟೆಂಡರ್. ಸಿಸಿಬಿ ತನಿಖೆಯಿಂದ ಈ ಎಲ್ಲ ಮಾಹಿತಿ ಬಹಿರಂಗವಾಗಿದೆ. ಇದೇ ಒಂದು ವಿಚಾರವನ್ನ, ಈ ಟ್ವಿಸ್ಟ್ ಅನ್ನ ನೀವು ಗಮನಿಸಬೇಕಾಗತ್ತೆ. ಯಾವ ರೀತಿಯಾಗಿ ಪಾತಕಿಗಳು ಅಂತ ಅಂದ್ಕೊಂಡವರು ಸೈಲೆಂಟ್ ಆಗಿ ಈಗ ಹಣ ಮಾಡುವ ಪ್ರಯತ್ನ ಮಾಡ್ತಿದ್ದಾರೆ, ಗುತ್ತಿಗೆ ಪಡೆಯುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅನ್ನೋದನ್ನ. ಬರೀ ಗುತ್ತಿಗೆ ಪಡೆಯೋದಷ್ಟೇನಾ? ಹಾಗಾದ್ರೆ ಕೇವಲ ಗುತ್ತಿಗೆ ಪಡೆದ ಸೈಲೆಂಟ್ ಆಗಿ ಇರ್ತಾರಾ ಅಂತ ನೀವು ಅಂದ್ಕೋಬಹುದು. ಖಂಡಿತವಾಗ್ಲೂ ಇಲ್ಲ. ಇವರದ್ದು ಬರೀ ಗುತ್ತಿಗೆ ಪಡೆಯೋದಷ್ಟೇ ಅಲ್ಲ, ಗುತ್ತಿಗೆಯ ಹಣ ವಸೂಲಿಗೂ ಕೂಡ ಈಗ ಒಂಟೆ ರೋಹಿತನ ಹೆಸರನ್ನ ಬಳಕೆ ಮಾಡಲಾಗ್ತಾ ಇದೆ. ನಟೋರಿಯಸ್ ಗಳ ಹೆಸರು ಹೇಳಿ ಇಲ್ಲಿ ಬಿಲ್ ಅನ್ನ
ಕ್ಲಿಯರ್ ಮಾಡ್ಕೊಳ್ಳಾಗ್ತಾ ಇದೆ. ಒಂಟಿ ರೋಹಿತನ ಹೆಸರು ಹೇಳಿ ಹಣವನ್ನ ವಸೂಲಿ ಮಾಡಲಾಗ್ತಾ ಇದೆ. ಒಂಟಿಯ ಹೆಸರು ಬಳಸ್ತಿದ್ದಾರೆ ಅಲ್ಲಿನ ಗುತ್ತಿಗೆದಾರರು. ಒಂದ್ ಕಡೆ ಯಲಹಂಕ ಬ್ಯಾಟ್ರಾಯನಪುರದಲ್ಲೂ ಕೂಡ ಒಂಟೆಯ ಹೆಸರು ಈಗ ಫುಲ್ ಆಕ್ಟಿವ್ ಆಗಿದೆ. ಒಂಟೆ ರೋಹಿತನ ಹೆಸರನ್ನ ಹೇಳಿ ಹಣವನ್ನ ವಸೂಲಿ ಮಾಡಲಾಗ್ತಾ ಇದೆ. ಒಂಟೆ ಹೆಸರು ಬಳಸ್ತಾ ಇದ್ದಾರೆ ಗುತ್ತಿಗೆದಾರರು. ಯಲಹಂಕ ಆಗಿರ್ಬೋದು, ಬ್ಯಾಟ್ರಾಯನಪುರ ಆಗಿರ್ಬೋದು, ಇಲ್ಲೆಲ್ಲವೂ ಕೂಡ ಈಗ ಒಂಟೆ ರೋಹಿತನ ಹೆಸರು ಫುಲ್ ಆಕ್ಟಿವ್ ಆಗಿದೆ. ಮಾಡದ ಕೆಲಸಕ್ಕೂ ಕೂಡ ಬಿಲ್ ಡ್ರಾ ಮಾಡಿಸಿಕೊಳ್ತಿದ್ದಾರೆ ಅನ್ನುವ ಅಂಶ. ಒಂಟೆ ರೋಹಿತನ ಹೆಸರು ಹೇಳಿ ಅಧಿಕಾರಿಗಳಿಗೆ ಆವಾಜ್ ಹಾಕ್ತಿದ್ದಾರೆ. ಒಂಟೆಯ ಹೆಸರು ಕೇಳಿದ್ರೇನೆ ಸಾಕು, ಒಂದ್ ರೀತಿಯಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಕೂಡ ಆತಂಕಕ್ಕೆ ಭಯಗೊಳ್ಳುವ ಪರಿಸ್ಥಿತಿ ಇದೆ. ಇದೇ ಕಾರಣಕ್ಕೆ ಹಣ ವಸೂಲಿ ಮಾಡುವ ಕೆಲಸವನ್ನ ಕೂಡ ಈಗ ಮಾಡಲಾಗ್ತಾ ಇದೆ. ಹಾಗಾದ್ರೆ ಸೈಲೆಂಟ್ ಸುನೀಲ ಆಗಿರಬಹುದು, ಒಂಟೆ ರೋಹಿತನ ಎಂಟ್ರಿಯಿಂದ ಯಾವ ರೀತಿಯಾಗಿ ಮಾಫಿಯಾ ಈಗಾಗ್ಲೇ ಒಂದು ರೀತಿಯಲ್ಲಿ ಜಾಸ್ತಿ ಆಗಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಒಂದ್ ಕಡೆ ಒಂಟೆ ರೋಹಿತ ಸೈಲೆಂಟ್ ಸುನೀಲ ಎಂಟ್ರಿಯಿಂದ ಈಗ ಭಯಭೀತರಾಗಿದ್ದಾರೆ. ಪೊಲೀಸರಿಗೂ ಕೂಡ ಇದು ತಲೆನೋವಾಗಿ ಪರಿಣಮಿಸಿದೆ. ನಟೋರಿಯಸ್ ಗಳ ಎಂಟ್ರಿಯಿಂದ ಪೊಲೀಸರು ಕೂಡ ಈಗಾಗ್ಲೇ ತಲೆನೋವನ್ನ ಮಾಡ್ಕೊಳ್ತಾ ಇದ್ದಾರೆ. ಒಂದ್ ವೇಳೆ ಈಗ ಇವರನ್ನ ಬೆಳೆಯಲು ಬಿಟ್ರೆ ಮುಂದೆ ದೊಡ್ಡ ಸಮಸ್ಯೆ ಆಗೋದು ಗ್ಯಾರಂಟಿ ಅನ್ನೋದನ್ನ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಮೊಳಕೆಯಲ್ಲೇ ಚೀಟಿ ಹಾಕೋದಕ್ಕೆ ಪೊಲೀಸರು ಚಿಂತನೆಯನ್ನ ಮಾಡಿದ್ದು, ಸುನೀಲ ರೋಹಿತನ ಮೇಲೆ ಹದ್ದಿನ ಕಣ್ಣಿಡೋದಕ್ಕೆ ನಿರ್ಧಾರವನ್ನ ಕೂಡ ಮಾಡಿದ್ದಾರೆ. ಜೊತೆಗೆ ಸಿಸಿಬಿಗೆ ಈಗಾಗಲೇ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಅಲೋಕ್ ಕುಮಾರ್ ಅವರು. ಸಿಸಿಬಿ ಮುಖ್ಯಸ್ಥರಾಗಿರುವ ಅಲೋಕ್ ಕುಮಾರ್ ಅವರು ಆಲ್ರೆಡಿ ಈಗಾಗಲೇ ಹೇಳಿದ್ದಾರೆ ಅಧಿಕಾರಿಗಳಿಗೆ, ಒಂದು ರೀತಿಯಾಗಿ ನೀವು ಹದ್ದಿನ ಕಣ್ಣಿಡಿ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಖಡಕ್ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಸೈಲೆಂಟ್ ಸುನೀಲ ಒಂಟೆ ರೋಹಿತ ಫೋನ್ ಕಾಲ್ ಮೇಲೆ ಕೂಡ ಕಣ್ಣನ್ನಿಟ್ಟಿದ್ದಾರೆ. ಪ್ರಭಾವಿ ಗುತ್ತಿಗೆದಾರರ ಜೊತೆ ಪೊಲೀಸ್ ಇಲಾಖೆ ಸಂಪರ್ಕದಲ್ಲಿದ್ದು ಬಿಬಿಎಂಪಿಯೊಂದಿಗೆ ನಿರಂತರ ಸಂಪರ್ಕಕ್ಕೆ ಆದೇಶವನ್ನು ಕೂಡ ಮಾಡಲಾಗಿದೆ. ನೀವೀಗಾಗ್ಲೇ ನೋಡ್ತಾ ಇದ್ದೀರಾ, ಒಂದ್ ಕಡೆ ಇಡೀ ಬೆಂಗಳೂರನ್ನ ಕಸ ಮಾಫಿಯಾ ಯಾವ ರೀತಿಯಾಗಿ ಆವರಿಸಿಕೊಂಡು ಬಿಟ್ಟಿದೆ ಅನ್ನೋದನ್ನ, ಮತ್ತೊಂದ್ ಕಡೆ ಏಪ್ರಿಲ್ ನಲ್ಲಿ ನಡೆದಂತಹ ಒಂದು ಪರೇಡ್ ನ ಸಂದರ್ಭದಲ್ಲಿ ಸೈಲೆಂಟ್ ಸುನೀಲನನ್ನ ವಿಚಾರಣೆ ಮಾಡ್ತಾರೆ ಸಿಸಿಬಿ ಮುಖ್ಯಸ್ಥರಾಗಿರುವಂತಹ ಅಲೋಕ್ ಕುಮಾರ್ ಅವರು. ಆ ಸಂದರ್ಭದಲ್ಲೇ ಸೈಲೆಂಟ್ ಸುನೀಲ ಬಾಯಿ ಬಿಡ್ತಾನೆ, ಹೌದು ನಾವು ಗುತ್ತಿಗೆಯನ್ನ ಪಡ್ಕೊಂಡಿದ್ದೇವೆ ಅನ್ನುವ ಮಾತನ್ನ ಹೇಳ್ತಾನೆ. ಮತ್ತೊಂದ್ ಕಡೆ ನೀವು ಗಮನಿಸಬಹುದು, ಒಂಟೆ ರೋಹಿತನ ಫೋಟೋವನ್ನು ಕೂಡ ನಿಮ್ಮ ಮುಂದೆ ಇಟ್ಟಿದ್ದೇವೆ. ಒಂಟೆ ರೋಹಿತನ ಹೆಸರನ್ನ ಹೇಳ್ಕೊಂಡೇ ಆತನ ಸಹಚರರು ಬಿಲ್ ಆಗದೆ ಕೆಲಸ ಆಗದೆ ಇರುವಂತಹ ಕೆಲಸಕ್ಕೂ ಕೂಡ ಬಿಲ್ಲನ್ನ ಮಾಡಿಸ್ಕೊಳ್ತಿದ್ದಾರೆ. ಅಧಿಕಾರಿಗಳು ಭಯಗೊಂಡು ಅಲ್ಲಿ ಅವರು ಬಿಲ್ಲನ್ನ ಕೂಡ ನೀಡುವಂತಹ ಪ್ರಮೇಯ ಒದಗಿ ಬಂದಿದೆ. ಇದೇ ಕಾರಣಕ್ಕೆ ಬಿಬಿಎಂಪಿಯ ಒಂದ್ ಕಡೆ ಕಸ ಆದ್ರೆ, ಬಿಬಿಎಂಪಿಯ ವಿಚಾರ ಆದ್ರೆ, ಅಂಡರ್ ವರ್ಲ್ಡ್ ಯಾವ ರೀತಿಯಾಗಿ ಎಂಟ್ರಿ ಆಗಿದೆ ಇದರಲ್ಲಿ ಅಂತ ಗಮನಿಸಬಹುದು. ಈ ಹಿಂದೆ ಗುತ್ತಿಗೆದಾರರು ಕೆಲಸವನ್ನ ಮಾಡ್ತಾ ಇದ್ರು, ಯಾವುದೇ ಗುತ್ತಿಗೆಯನ್ನ ಪಡ್ಕೊಳ್ತಾ ಇದ್ರು, ಆದ್ರೆ ಈಗ ಪಾತಕಿಗಳು ನೇರವಾಗಿ ಈಗ ಇಂತಹ ಗುತ್ತಿಗೆಯ ವಿಚಾರಕ್ಕೆ ಕೈ ಹಾಕಿರೋದು ಒಂದು ರೀತಿಯಲ್ಲಿ ಯಾವ ಕಡೆ ಸಮಾಜ ಹೋಗ್ತಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಅಂಡರ್ ವರ್ಲ್ಡ್ ಎಂಟ್ರಿ ಆಗಿರೋದು, ಅಂಡರ್ ವರ್ಲ್ಡ್ ನವರು ಗುತ್ತಿಗೆಯನ್ನ ಪಡ್ಕೊಂಡಿರೋದು, ಹಾಗಾಗಿ ಎತ್ತಣದಿಂದ ಎತ್ತಣ ಸಂಬಂಧ ಅಂತ ಕೇಳಬೇಕಾಗತ್ತೆ. ಒಂದ್ ಕಡೆ ಈಗಾಗ್ಲೇ ಇವರಿಬ್ರು ಯಾರು, ಹಾಗೇನೆ ಯಾವ ರೀತಿಯಾಗಿ ಈಗಾಗ್ಲೇ ಮಾಫಿಯಾ ನಡೀತಾ ಇದೆ, ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಿಕ್ಕೆ ನಮ್ಮ ರಿಪೋರ್ಟರ್ ಕಿರಣ್ ಹಾಗೇನೆ ಥಾಮಸ್ ಪುಷ್ಪರಾಜ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅವರಿಬ್ಬರಿಂದಲೂ ಕೂಡ ನಾನು ಈ ಮಾಹಿತಿಯನ್ನ ಇವತ್ತು ನಮ್ಮ ಹಾ ಎಕ್ಸ್ಕ್ಲೂಸಿವ್ ಅಲ್ಲಿ ಯಾವ ರೀತಿಯಾಗಿ ಬಿಬಿಎಂಪಿ ಕಸ ಅಂಡರ್ ವರ್ಲ್ಡ್ ಇಲ್ಲಿ ಗುತ್ತಿಗೆಯನ್ನ ಪಡ್ಕೊಳ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನ ಕೊಡ್ತಾ ಇದ್ವಿ. ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ಆಲ್ರೆಡಿ ಈಗಾಗಲೇ ರೆಡಿ ಆಗಿದ್ದಾರೆ. ಥಾಮಸ್ ಪುಷ್ಪರಾಜ್ ಹಾಗೇನೆ ಕಿರಣ್ ನೇರ ಸಂಪರ್ಕದಲ್ಲಿದ್ದಾರೆ. ಥಾಮಸ್, ಈಗಾಗಲೇ ನೋಡಿದ್ವಿ ಅಂಡರ್ ವರ್ಲ್ಡ್ ಅವರೇ ಈಗ ಗುತ್ತಿಗೆಯನ್ನ ಪಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ, ಆಲ್ರೆಡಿ ತೆಗೆದುಕೊಂಡಿದ್ದಾರೆ ಅನ್ನೋದನ್ನ. ಯಾವ ರೀತಿಯಾಗಿ ಈ ಒಂದು ಗುತ್ತಿಗೆ ಅವರಿಗೆ ಸಿಕ್ಕಿದೆ, ಯಾವ ರೀತಿಯಾಗಿ ಇಡೀ ಮಾಫಿಯಾ ಈಗ ಮತ್ತೊಂದು ಮಾಫಿಯಾವಾಗಿ ಬದಲಾಗಿದೆ ಅಂತ, ಬಹುಶಃ ನಿಜಕ್ಕೂ ಆತಂಕಕಾರಿ ಸಂಗತಿ ಅಂತೇಳಿ ಕೂಡ ತಪ್ಪಾಗ್ಲಿಕ್ಕಿಲ್ಲ ನವಿತಾ. ಯಾಕಂತ ಹೇಳಿದ್ರೆ
ಈಗಾಗಲೇ ರೌಡಿಸಂ ಬೇರೆ ಬೇರೆ ರೀತಿಯಾದಂಥ ಆಯಾಮಗಳಲ್ಲಿ ಕೆಲಸ ಮಾಡ್ತಾ ಇತ್ತು. ಅಲ್ಲಿರೋಂಥವ್ರು ಬೇರೆ ಬೇರೆ ರೀತಿಯಾದಂಥ ಕೆಲಸಗಳಲ್ಲೂ ಬೇರೆ ಬೇರೆ ರೀತಿಯಲ್ಲೂ ಕೂಡ ತಮ್ಮ ಇದನ್ನು ದಂಧೆಯನ್ನು ಮುಂದುವರ್ತಾ ಇದ್ರು. ಸಾಕಷ್ಟು ರೀತಿಯಂಥ ಮಾಫಿಯಾಗಳನ್ನು ನೋಡಿದ್ದೀವಿ. ಆಯಿಲ್ ಮಾಫಿಯಾ ಇರ್ಬೋದು, ಅದರ ಜೊತೆಗೆ ಭೂ ಮಾಫಿಯಾ ಇರ್ಬೋದು, ಬೇರೆ ಬೇರೆ ರೀತಿಯಂಥ ಮಾಫಿಯಾಗಳಿದ್ದಾವೆ. ಆದರೆ ಅಲ್ಟಿಮೇಟ್ ಆಗಿ ಇವತ್ತು ಬಿ ಬಿ ಎಂ ಪಿಗೆ ಅಂಡರ್ ವರ್ಲ್ಡ್ ಎಂಟ್ರಿ ಕೊಡುತ್ತೆ ಅಂದಾಗ ಈ ಒಂದು ಬೆಳವಣಿಗೆಯನ್ನು ತುಂಬ ಆತಂಕಕಾರಿಯಾದ ರೀತಿಯಲ್ಲಿ ಬಿ ಬಿ ಎಂ ಪಿ ನೋಡ್ತಾ ಇದೆ. ಯಾಕೆಂದರೆ ಹೆಚ್ಚಾಗಿ ಪೊಲೀಸ್ ಇಲಾಖೆನೂ ಕೂಡ ಇದನ್ನು ಎಡೆಮುರಿ ಕಟ್ಟುವಂಥ ರೀತಿಯಲ್ಲೂ ಕೂಡ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾರೆ. ಆದರೆ ಇಷ್ಟು ದಿನಗಳ ಕಾಲ ಬಿ ಬಿ ಎಂ ಪಿಯಲ್ಲಿ ಒಂದಷ್ಟು ಮಾಫಿಯಾಗಳಿದ್ದೇ ಇರುತ್ತೆ. ಯಾಕಂತ ಹೇಳಿದ್ರೆ ಒಂದು ವ್ಯವಸ್ಥೆ ಅಂದಾಗ ಅದಕ್ಕೆ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಬಿ ಬಿ ಎಂ ಪಿಯ ಮಟ್ಟದಲ್ಲಿ ನೋಡೋದ್ರೆ ಸಾಕಷ್ಟು ಹಗರಣಗಳು ಬೇರೆ ಬೇರೆ ಆಯಾಮಗಳಲ್ಲಿ ನಡೀತಾ ಇದೆ. ಕಸ ಅನ್ನುವಂಥದ್ದು ಇವತ್ತು ನೋಡೋವಂಥವರಿಗೆ ಅದೇನು ಕಸ ಕಸವಾಗಿ ಉಳಿದಿರ್ಬೋದು, ಆದರೆ ಕಸದಿಂದ ಕಸವನ್ನು ರಸವನ್ನಾಗಿ ಪರಿವರ್ತಿಸಿಕೊಳ್ಳುವಂಥ ಕೆಲಸವನ್ನು ಈವರೆಗೂ ಕೂಡ ಸಾಕಷ್ಟು ಗುತ್ತಿಗೆದಾರರು ಮಾಡ್ತಾ ಇದ್ದಾರೆ. ಆ ಗುತ್ತಿಗೆದಾರರ ಜೊತೆಗೆ ಕಾಂಟ್ರಾಕ್ಟರ್ ಗುತ್ತಿಗೆದಾರರ ಜೊತೆಗೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ, ಕಾರ್ಪೊರೇಟರ್ಗಳು ಶಾಮೀಲಾಗಿದ್ದಾರೆ ಅನ್ನೋದಂದ್ರೆ ಗುಟ್ಟಿನ ಸಂಗತಿಯೆಲ್ಲ ಎಲ್ಲರೂ ಕೂಡ ಶಾಮೀಲಾಗಿದ್ದಾರೆ. ಆದರೆ ಈಗ ಅಂಡರ್ ವರ್ಲ್ಡ್ ಈ ಒಂದು ಕಸದ ಮಾಫಿಯಾಕ್ಕೆ ಎಂಟ್ರಿ ಕೊಡ್ತಿರುವಂಥ ಬೆಳವಣಿಗೆ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಆತಂಕಕರ ಸಂಗತಿ. ಇದನ್ನು ನಾವು ಹೇಳ್ತಾ ಇಲ್ಲ, ಸ್ವತಃ ಈ ತಿಂಗಳ 14 ಅಥವಾ 16 ಅವಧಿಯಲ್ಲಿ 16ನೇ ತಾರೀಕು ಒಂದು ರೌಡಿ ಪೆರೇಡ್ ನಡೆಯುತ್ತೆ ಅಲೋಕ್ ಕುಮಾರ್ ಅವರ ನೇತೃತ್ವದಲ್ಲಿ. ಆ ಒಂದು ರೌಡಿ ಪೆರೇಡ್ನಲ್ಲಿ ಸೈಲೆಂಟ್ ಸುನಿಲ ಒಂದು ಮಾತನ್ನು ಹೇಳ್ತಾನೆ. ಆ ಮಾತು ಎಷ್ಟು ರೀತಿಯಾದಂಥ ಒಂದು ಆತಂಕವನ್ನು, ಭೀತಿಯ ವಾತಾವರಣ ಸೃಷ್ಟಿ ಮಾಡಿದೆ ಅಂದಾಗ ಅಂದರೆ ಇಡೀ ಎಲ್ಲ ಗುತ್ತಿಗೆದಾರ ಇವತ್ತು ಕಸದ ಗುತ್ತಿಗೆಯನ್ನು ಪಡೆದಂಥ ಸಾಕಷ್ಟು ಗುತ್ತಿಗೆದಾರರು ಬಿ ಬಿ ಎಂ ಪಿಲ್ ಇದ್ದಾರೆ. ಸಣ್ಣ ಮಟ್ಟದ ಗುತ್ತಿಗೆದಾರಿದ್ದಾರೆ, ಬೃಹತ್ ಗುತ್ತಿಗೆದಾರಿದ್ದಾರೆ. ಅವರೆಲ್ಲರಿಗೂ ಒಂದು ರೀತಿಯಲ್ಲಿ ಕಸದ ಮೂಲಕ ಲಾಭವಂತೂ ಬರ್ತಾನೆ ಇದೆ. ಆದರೆ ಸೈಲೆಂಟ್ ಸುಲೀಲ ಎಲ್ಲೋ ಒಂದು ಕಡೆ ಬಿಳೆಕಳ್ಳಿ ವಾರ್ಡ್ನ ವ್ಯಾಪ್ತಿಯಲ್ಲಿ, ಅದ್ರ ಜೊತೆಗೆ ಅಕ್ಕಪಕ್ಕದಲ್ಲಿರುವಂಥ ವಾರ್ಡ್ಗಳ ವ್ಯಾಪ್ತಿಯಲ್ಲಿ ಇರುವಂಥ ಗುತ್ತಿಗೆ ಪಡೆದಿರುವಂಥ ಶಿವಕುಮಾರ್ ಅನ್ನುವಂಥ ಗುತ್ತಿಗೆಯನ್ನು ಪಡೆದಿದ್ದಾರೆ. ಅವರಿಂದ ಉಪ ಗುತ್ತಿಗೆಯನ್ನು ಪಡ್ಕೊಂಡಿರೋಂಥ ಮಾತನ್ನು ಸೈಲೆಂಟ್ ಸುನಿಲ ಹೇಳಿದಾಗ ಅಲೋಕ್ ಕುಮಾರ್ ಅವರು ಎಷ್ಟು ಗರಂ ಆಗ್ತಾರೆ ಅಂದರೆ ಈತ ಯಾರ್ಯಾರ ಜೊತೆಗಿದ್ದಾನೆ, ಯಾವ ಕಾಂಟ್ರಾಕ್ಟರ್ಗಳು ಇವರಿಗಿದ್ದಾರೆ, ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬ ರೌಡಿ ಎಲಿಮೆಂಟ್ಸ್ ಇವತ್ತು ಬಿ ಬಿ ಎಂ ಪಿಗೆ ಎಂಟ್ರಿ ಕೊಡ್ತಾನೆ, ಒಂದು ಕಸದ ಮಾಫಿ ಕಸದ ಗುತ್ತಿಗೆಯನ್ನು ಪಡಿತಾನೆ ಅಂದಾಗ ಅಲ್ಲಿರುವಂಥ ಅಧಿಕಾರಿಗಳು ಏನು ಮಾಡ್ತಾರೆ, ಹಾಗೆ ಎಲ್ಲ ಮಾಹಿತಿಯನ್ನು ಕ್ರೋಢೀಕರಿಸಿ ಕೊಡಿ ಅನ್ನೋಂಥ ಒಂದು ಕಡಕ್ ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ. ಅದು ಒತ್ತಟ್ಟಿಗಾಯಿತು ಅಂತ ಹೇಳಿದ್ರೆ ಇನ್ನೊಂದು ಅಷ್ಟೇ ಆತಂಕಕಾರಿ ಸಂಗತಿ ಅಂತ ಹೇಳಿದ್ರೆ ಒಂಟೆ ಅಲಿಯಾಸ್ ಕಡವೆಗೆರೆ ಸೀನನ್ನ ಶೂಟೌಟ್ ಪ್ರಕರಣದಲ್ಲಿ ಪ್ರಮುಖವಾಗಿ ಕೇಳುವಂತ ಹೆಸರು ಇದು. ಆತ ಕೂಡ ಎಲ್ಲೋ ಒಂದ್ ಕಡೆ ಗುತ್ತಿಗೆದಾರರ ಪರವಾಗಿ ನಿಂತು ಅಧಿಕಾರಿಗಳನ್ನ ಹೆದರಿಸಿ ಬೆದರಿಸಿ ಅವರಿಂದ ಹಣವನ್ನ ವಸೂಲ್ ಮಾಡುವಂತ ಕೆಲಸವನ್ನ ಮಾಡ್ತಿದ್ರು ಅನ್ನೋಂತ ಮಾತನ್ನ ಅನ್ನುವಂಥ ಬೆಳವಣಿಗೆಗಳು ಕೂಡ ಕಂಡು ಬರ್ತಾರೆ. ಹಾಗಾಗಿ ಒಂದ್ ಕಡೆ ಸೈಲೆಂಟ್ ಸುನಿಲ, ಇನ್ನೊಂದ್ ಕಡೆ ಒಂಟೆ ರೋಹಿತ್, ಎರಡು ಪ್ರಮುಖವಾದಂತ ರೂಢಿ ಎಲಿಮೆಂಟ್ಸ್ಗಳು ಇವತ್ತು ಬಿ ಬಿ ಎಂ ಪಿಯ ಕಾಂಟ್ರಾಕ್ಟ್ಗಳು ಮತ್ತು ಕಸದ ಗುತ್ತಿಗೆ ನೀಡುವಂಥ ನಿಟ್ಟಲ್ಲಿ ಕೆಲಸ ಮಾಡ್ತಿರುವಂಥದ್ದು, ಆ ಒಂದು ಗುತ್ತಿಗೆ ವ್ಯವಸ್ಥೆ ನಿರ್ವಹಿಸ್ತಿರುವಂಥ ಅಧಿಕಾರಿಗಳಲ್ಲಿ ಭೀತಿಯನ್ನು ಹುಟ್ಟಿಸಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅಧಿಕಾರಿಗಳ ಮಟ್ಟದಲ್ಲಂತೂ ತುಂಬ ವ್ಯಾಪಕವಾದಂಥ ಆತಂಕದ ವಾತಾವರಣ ಸೃಷ್ಟಿ ಮಾಡಿದೆ. ಹಾಗಾಗಿ ಪ್ರಶ್ನೆ ಮುಂದಿರುವಂಥದ್ದು ಸಿಸಿಬಿ ಮುಖ್ಯಸ್ಥರಾಗಿರುವಂಥ ಅಲೋಕ್ ಕುಮಾರ್ ಈಗಾಗಲೇ ಎಡೆಮುರಿ ಕಟ್ಟುವಂಥ ಕೆಲಸವನ್ನು ಮಾಡುವಂಥ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲೊಂದು ಕಡೆ ಬಿ ಬಿ ಎಂ ಪಿ ಜೊತೆಗೆ ನಿಕಟವಾದ ಸಂಪರ್ಕವನ್ನು ಕೂಡ ಇಟ್ಕೊಳ್ತಾ ಇದ್ದಾರೆ. ಪೊಲೀಸ್ ಇಲಾಖೆಗೆ ಈಗಲೇ ಸ್ಪಷ್ಟ ಸೂಚನೆ ಕೊಟ್ಟಿದ್ದಾರೆ. ಅದರ ಬಗ್ಗೆ ನಾನು ಅದೇ ಪ್ರಶ್ನೆಯನ್ನ ಕಿರಣ್ಗೆ ಕೂಡ ಟ್ರಾನ್ಸ್ಫರ್ ಮಾಡ್ತೀನಿ. ಕಿರಣ್, ಈಗಾಗಲೇ ಥಾಮಸ್ ಹೇಳಿದ ಹಾಗೆ ಈಗಾಗಲೇ ಅಲೋಕ್ ಕುಮಾರ್ ಅವರು ಎಡೆಮುರಿ ಕಟ್ಟುವಂತಹ ಎಲ್ಲಾ ಪ್ರಯತ್ನಗಳನ್ನ ಮಾಡಿದ್ದಾರೆಂತ, ಇವರಿಬ್ಬರ ಹಿನ್ನೆಲೆಯ ಜೊತೆಗೆ ಯಾವ ರೀತಿಯಾಗಿ ಈಗ ಆ ಪ್ರಯತ್ನ ಸಾಗ್ತಾ ಇದೆ? ಖಂಡಿತ ನವಿತಾ ಜೈನ್, ಏನಂದ್ರೆ ಸೈಲೆಂಟ್ ಸುನಿಲ ಬೆಂಗಳೂರಿನ ಭೂಗತ ಲೋಕದಲ್ಲಿ ಸೈಲೆಂಟ್ ಸುನಿಲ ಹೆಸರು ಸಾಕಷ್ಟು ಹೆಸರುವಾಸಿ ಗಳಿಸಿರ್ತಕ್ಕಂಥದ್ದು. ಮುಖ್ಯವಾಗಿ ಈತ 16 ವರ್ಷಕ್ಕೆ ಸಹ ಮರ್ಡರ್ ಮಾಡಿ ಜೈಲು ಸೇರ್ತಾನೆ. ಅವತ್ತಿನಿಂದಲೂ ಸಹ ಕೊಲೆ ಬೆದರಿಕೆ ಸುಪಾರಿ ಸೇರಿದಂತೆ ರಿಯಲ್ ಎಸ್ಟೇಟು ಎಲ್ಲಾ ದಂಧೆಗಳನ್ನ ನಡೆಸ್ತಾ ಇದ್ದಾನೆ. ಸಾಕಷ್ಟು ಹಣ ಕೂಡ ಸಂಪಾದನೆ ಮಾಡಿದ್ದಾನೆ. ಈ ಮಧ್ಯೆ ಈತನನ್ನ ಎಡೆಮುರಿ ಕಟ್ಟಲುದಕ್ಕೆ ಸಿಸಿಬಿ ತಂಡ ಈಗ ಸಾಕಷ್ಟು ಪ್ರಯತ್ನ ಪಡ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಸಿಸಿಬಿ ಅಲೋಕ್ ಕುಮಾರ್ ಒಂದು ಪೆರೇಡ್ ನಡೆಸ್ತಾರೆ, ಅವತ್ತು ಕೂಡ ಅಲೋಕ್ ಕುಮಾರ್ಗೆ ಈತ ಗುರಾಯಿಸ್ತಾನೆ. ಅವತ್ತು ಆತನಿಗೆ ವಾರ್ ಮಾಡಿ ಹಾಗೆ ಸಂಪರ್ಕದಲ್ಲಿರಿ. ಸಿಸಿಬಿ ಡಿಸಿಪಿ ಆಗಿರುವಂತಹ ಗಿರೀಶ್ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್. ಈಗಾಗಲೇ ನಾವು ಒಂದು ಸ್ಟೋರಿಯನ್ನ ಹೇಳ್ತಾ ಇದೀವಿ, ಅಂದ್ರೆ ಯಾವ ರೀತಿಯಾಗಿ ಈಗಾಗಲೇ ಸೈಲೆಂಟ್ ಸುನಿಲ ಆಗಿರ್ಬಹುದು, ಒಂಟೆ ರೋಹಿತ್ ಆಗಿರ್ಬಹುದು, ಯಾವ ರೀತಿಯಾಗಿ ಈಗ ಗುತ್ತಿಗೆಯನ್ನು ಪಡ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ, ಬಿಳೆಕಹಳ್ಳಿ ಆಗಿರ್ಬಹುದು, ಬೇರೆ ಬೇರೆ ಪ್ರದೇಶಗಳಲ್ಲಿ ಅಂತ ಹೇಳಿ, ಯಾವ ರೀತಿಯಾಗಿ ಈ ಒಂದು ತನಿಖೆ ಕೂಡ ಈಗ ಆಗ್ತಾ ಇದೆ, ಯಾವ ರೀತಿಯಂತಹ ಗುತ್ತಿಗೆ ಪಡೆಯುವಂತಹ ಪ್ರಯತ್ನ ಇವರಿಂದ ಆಗಿತ್ತು ಅಂತ? ಈಗ ನೋಡಿ, ಈಗ ಅದು ತನಿಖೆ ನಡೀತಾ ಇದೆ, ನಾವು ಅದ ಎನ್ಕ್ವೈರಿ ಮಾಡ್ತಾ ಇದೀವಿ. ಯಾವ ತಂಡ ಅವರು ಇದನ್ನ ಗುತ್ತಿಗೆನ ಪಡ್ಕೊಂಡಿದ್ದಾರೆ ಬಿ ಬಿ ಎಂ ಪಿ ಇಂದ ಅನ್ನೋದು ನಾವು ಎನ್ಕ್ವೈರಿ ಮಾಡ್ತಾ ಇದೀವಿ. ಇದು ಬೇಸಿಕಲಿ ಏನಂದ್ರೆ, ಇದು ಈಗ ಇಂಥವ್ರನ್ನ ಇವರು ಗುತ್ತಿಗೆದಾರರು ಇಟ್ಕೊಂಡ್ರೆ ಅವ್ರ ಕೆಲ್ಸಗಳು ಸುಲಭವಾಗಿ ಆಗ್ತವೆ. ಸಮಾಜದಲ್ಲಿ ಇವರು ಒಂದು ಭಯ ಅನ್ನೋದು ಇರುತ್ತಲ್ಲ, ಆ ಭಯದಿಂದನೇ ಕೆಲ್ಸಗಳೆಲ್ಲ ಮಾಡ್ಕೊಂಡ್ಬಿಡ್ಬೋದು ಅನ್ನೋ ಒಂದು ದೃಷ್ಟಿಯಿಂದ ಇಂಥವ್ರನ್ನ ಅವರು ಎಂಪ್ಲಾಯ್ ಮಾಡ್ಕೊಂಡಿರ್ತಕ್ಕಂಥ ಸಾಧ್ಯತೆ ಇರ್ತದೆ.
ಸೊ ಅದಕ್ಕೆ ನಾವು ಯಾರಿಗೂ ಯಾವ ಗುತ್ತಿಗೆದಾರರು ಇಂಥವ್ರನ್ನೆಲ್ಲ ಎಂಪ್ಲಾಯ್ ಮಾಡ್ಕೊಂಡಿದ್ದಾರೆ, ಇಂಥವ್ರಿಗೆ ಟೆಂಡರ್ ಕೊಟ್ಟಿದ್ದಾರೆ, ಅಂತವ್ರನ್ನೆಲ್ಲ ಈಗ ನಾವು ಕರೆಸಿ ನಾವು ವಿಚಾರಣೆ ನಡೆಸ್ತಾ ಇದೀವಿ. ವಿಚಾರಣೆ ನಡೆಸಿದ ಬಳಿಕ ನಮ್ಮ ಬಳಿಕ ನಾವು ಈಗ ಆಲ್ರೆಡಿ ಒಬ್ರು ಗುತ್ತಿಗೆದಾರನ ಕರೆಸಿ ಅವ್ರಿಗೆ ವಾರ್ನಿಂಗ್ ಸಹ ಮಾಡಿದೀವಿ. ಅಂದ್ರೆ ಇದು ನೇರವಾಗಿ ಸರ್, ಇದು ನೇರವಾಗಿ ಯಾರು ಗುತ್ತಿಗೆನ ಪಡ್ಕೊಳ್ತಿದ್ದಾರೋ ಸಬ್ ಟೆಂಡರ್ ಅನ್ನ ಇವ್ರಿಗೆ ಕೊಟ್ಟು ಅವರಿಂದ ಕೆಲಸವನ್ನ ಮಾಡಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ ಹಾಗಾದ್ರೆ. ಹೌದು ಹೌದು ಹೌದು, ಕರೆಕ್ಟ್. ಸೊ ಅದಕ್ಕೆ ಈಗ ನಾವು ಆಲ್ರೆಡಿ ಈಗ ಒಬ್ರು ಗುತ್ತಿಗೆದಾರನ ಕರೆಸಿ ಅವ್ರಿಗೆ ವಾರ್ನಿಂಗ್ ಸಹ ಮಾಡಿದೀವಿ. ಇಟ್ ಈಸ್ ಇಸ್ ಬೌಂಡನ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅವ್ರಿಗೆ, ಇಂಥ ಸೋಷಿಯಲ್ ಎಲಿಮೆಂಟ್ಸ್ ಗೆ ಇಂಥ ರೌಡಿ ಎಲಿಮೆಂಟ್ಸ್ ಗೆ ನೀವೆಲ್ಲ ಎನ್ಕರೇಜ್ ಮಾಡಬಾರ್ದು, ಇಂಥವ್ರಿಗೆಲ್ಲ ನೀವು ನಿಮ್ಮ ಕೆಲಸಗಳನ್ನ ಕೊಡಬಾರ್ದು ಅಂತ ಅವ್ರಿಗೆಲ್ಲ ವಾರ್ನಿಂಗ್ ಮಾಡ್ತಾ ಇದೀವಿ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ತರ ಇದು ಚೇಂಜ್ ಆಗುತ್ತೆ ಅಂತ. ಒಂದು ಪ್ರಶ್ನೆ ಅಂದ್ರೆ, ಈಗ ಕೆಲವು ಕಡೆ ಕೆಲಸ ಆಗಿರೋದಿಲ್ಲ, ಬಿಲ್ ಗಳನ್ನ ಇವ್ರ ಥ್ರೂ ಮಾಡಿಸ್ಕೊಳ್ಳುವಂತ ಪ್ರಯತ್ನ ಆಗತ್ತಾ ಹೇಗೆ ಅಂತ? ಅದು ನಡೀತಾ ಇರ್ಬೋದು, ಅದು ನಡೀತಾ ಇರ್ಬೋದು, ಹೇಳಕ್ಕಾಗಲ್ಲ. ಯಾಕಂದ್ರೆ ಬೇಸಿಕಲಿ ಇಷ್ಟೇ ಇದು, ಇಂತ ಒಂದು ರೌಡಿ ಎಲಿಮೆಂಟ್ಸ್ ನ ಅವ್ರು ಇಟ್ಕೊಂಡ್ರೆ ಕೆಲಸಗಳೆಲ್ಲ ಬೇಗ ಆಗ್ತವೆ, ಕೆಲಸಗಳೆಲ್ಲ ಆಗ್ತವೆ ಅನ್ನೋ ಒಂದು ಇವ್ರು ಒಂದು ಐಡಿಯಾ ಇಟ್ಕೊಂಡು ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಓಕೆ, ಹಾಗಾಗಿ ಒಂದ್ ತರ ಅಧಿಕಾರಿಗಳು ಕೂಡ ಭಯ ಇದೆ ಇರುತ್ತೆ ಅಂತ ಹೇಳಿದ್ರಿಂದ. ಥ್ಯಾಂಕ್ ಯು ಗಿರೀಶ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಏನೋ ಕಿರಣ್, ಈಗಾಗಲೇ ನೀವು ಹೇಳ್ತಾ ಇದ್ರೆ ಯಾವ ರೀತಿ ಅಂತಹ ಒಂದು ಭಯವನ್ನು ಹುಟ್ಟಿಸುವಂತ ಪ್ರಯತ್ನ ಆಗ್ತಾ ಇದೆ, ಅದನ್ನೇ ಡಿಸಿಪಿ ಸಿಸಿಬಿ ಡಿಸಿಪಿ ಗಿರೀಶ್ ಅವರು ಕೂಡ ಹೇಳಿದ್ರು. ಹಾಗಾಗಿ ತನಿಖೆ ಮುಂದುವರಿಯುತ್ತೆ ಇದರಲ್ಲಿ. ಖಂಡಿತ ನವಿತಾ ಜೈನ್, ಏನಂದ್ರೆ ಸೈಲೆಂಟ್ ಸುನಿಲ ಸಾಕಷ್ಟು ಬೆಂಗಳೂರಿನ ಅಂಡರ್ ವರ್ಲ್ಡ್ ಅಲ್ಲಿ ಸಾಕಷ್ಟು ಹೆಸರುವಾಸಿ ಗಳಿಸಿರ್ತಕ್ಕಂಥದ್ದು. ಈತನನ್ನ ಮುಂದೆ ಇಟ್ಕೊಂಡ್ರೆ ನಾವು ಯಾವ ಕೆಲಸ ಬೇಕಾದ್ರೂ ಮಾಡ್ಕೊಬಹುದು ಅನ್ನೋದು ಗುತ್ತಿಗೆದಾರರ ಏನು ಅವರ ಆಸೆ ಆಗಿರುತ್ತೆ ಮತ್ತೆ ಆಕಾಂಕ್ಷೆ ಆಗಿರುತ್ತೆ. ಮುಖ್ಯವಾಗಿ ಈತನನ್ನ ರೌಡಿಗಳನ್ನ ಇಟ್ಕೊಂಡ್ರೆ ನಮ್ ಕೆಲಸ ಸಲೀಸಾಗುತ್ತೆ ಅನ್ನೋ ಕಾರಣಕ್ಕೆ ಈತನನ್ನ ಮುಂದೆ ಇಟ್ಕೊಂಡು ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಸೈಲೆಂಟ್ ಸುನಿಲನನ್ನ ಎಸಿಪಿ ಬಾಲರಾಜ್ ನೇತೃತ್ವದ ತಂಡ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದಾಗ ಆತ ವೈಟ್ ಫೀಲ್ಡ್ ಮಾರತಳ್ಳಿ ಸೇರಿದಂತೆ ಹಲವು ವಾರ್ಡ್ಗಳಲ್ಲಿ ಉಪಗುತ್ತಿಗೆಯನ್ನ ತಗೊಂಡು ಗಾರ್ಬೇಜ್ ಅನ್ನ ಟೆಂಡರ್ ಅನ್ನ ತೆಗೆದುಕೊಂಡು ನಾನು ವ್ಯವಹಾರ ಮಾಡ್ತಾ ಇದ್ದೀನಿ ಅನ್ನೋ ಮಾತುಗಳನ್ನ ಹೇಳಿದ್ದಾನೆ. ಇದನ್ನ ಎಲ್ಲ ಗಮನದಲ್ಲಿ ಇಟ್ಕೊಂಡಿರ್ತಕ್ಕಂಥ ಸಿಸಿಬಿ ಪೊಲೀಸರು ಎಲ್ಲ ಗುತ್ತಿಗೆದಾರರು ಯಾರೆಲ್ಲ ಈತನ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಅವ್ರ ಫೋನ್ ನಂಬರ್ ಗಳನ್ನ ತೆಗೆದುಕೊಂಡು ಅವರಿಗೆ ಕರೆಸಿ ವಾರ್ನ್ ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ಈ ಸೈಲೆಂಟ್ ಸುನಿಲ ಅಂದ್ರೆ ರಾಜಕಾರಣಿಗಳು ಕೂಡ ಇದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರವಾಗ್ತಿದ್ದಂತೆ ಅಂದು ಅಲೋಕ್ ಕುಮಾರ್ ವಾರ್ನ್ ಮಾಡ್ತಾರೆ, ಅವತ್ತು ವಾರ್ನ್ ಮಾಡಿ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ಸಿಸಿಬಿಗೆ ಒತ್ತಡ ಬರುತ್ತೆ. ಒಬ್ಬ ರಾಜಕಾರಣಿಯ ಪಿ ಎ ಆಗಿರ್ತಕ್ಕಂಥದ್ದು ಅಲೋಕ್ ಕುಮಾರ್ಗೆ ಕಾಲ್ ಮಾಡಿ ಹೇಳ್ತಾರೆ ಸೈಲೆಂಟ್ ಸುನಿಲನನ್ನ ಬಿಟ್ ಕಳಿಸ್ಬಿಡಿ, ಅವನೇನು ತಪ್ಪಿಲ್ಲ ಅನ್ನೋ ಮಾತಿಗೆ. ಈತ ಯಾವ ರೀತಿ ಇನ್ಫ್ಲುಯೆನ್ಸ್ ಪರ್ಸನ್ ಆಗಿದ್ದಾನೆ ಅನ್ನೋದು ಇದರಿಂದಲೇ ಗೊತ್ತಾಗುತ್ತೆ. ನವಿತಾ ಜೈನ್, ಓಕೆ ಥ್ಯಾಂಕ್ ಯು ಕಿರಣ್, ಹಾಗೆ ಥ್ಯಾಂಕ್ ಯು ಸೋ ಮಚ್ ಥಾಮಸ್ ಪುಷ್ಪರಾಜ್ ಡೀಟೇಲ್ಸ್. ನೋಡಿದ್ರೆ ಯಾವ ರೀತಿಯಾಗಿ ಗುತ್ತಿಗೆದಾರರು ಈಗಾಗಲೇ ಆ ಒಂದು ಟೆಂಡರ್ ಗಳನ್ನ ಉಪ ಗುತ್ತಿಗೆಯನ್ನ ಸೈಲೆಂಟ್ ಸುನಿಲ್ ಆಗಿರಬಹುದು ಒಂಟೆ ರೋಹಿತನಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಒಂದು ರೀತಿ ಭಯಭೀತಗೊಳ್ಳುವಂತಹ ಪ್ರಯತ್ನ ಆಗ್ತಾ ಇದೆ ಇಲ್ಲಿ ಅನ್ನೋದು. ಇದು ಇವತ್ತಿನ ಮಹಾ ಎಕ್ಸ್ಕ್ಲೂಸಿವ್, ಈಗ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ, ತಪ್ಪದೆ ನೋಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.